ಇಂದು ಲೋಕಾಯುಕ್ತ ತನಿಖೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಎದುರಿಸಿದ್ದು, ಇದೇ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಸಿದ್ದರಾಮಯ್ಯನವರು ಇಂದು ಲೋಕಾಯುಕ್ತ ತನಿಖೆಯನ್ನ ಕೂಡ ಎದುರಿಸಿರುವಂತದ್ದು, ಇದೇ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕಾನೂನಿಗೆ ಗೌರವ ನೀಡಿದ್ದಾರೆ, ಪ್ರಚಾರ ಸಭೆ ಇದ್ರೂ ಸಹ ತನಿಖೆಗೆ ಹಾಜರಾಗಿದ್ದಾರೆ, ತನಿಖೆಗೆ ಹೋಗಿದ್ರು. ರಾಜ್ಯದ ಸಿಎಂ ಕಾನೂನಿಗೆ ತಲೆಬಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೂಡಾ ವಿಚಾರದಲ್ಲಿ ಸಿಎಂಗೆ ಲೋಕ ನೋಟಿಸ್ ಅನ್ನ ನೀಡಿತು, ತನಿಖೆಗೆ ಹಾಜರ್ ಕೂಡ ಆಗಿದ್ರು, 2 ತಾಸು ಸುದೀರ್ಘ ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಾಯುಕ್ತ ತನಿಖೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಎದುರಿಸಿದ್ದಾರೆ. ತನಿಖೆ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಅಲ್ಲಿ ಅಧಿಕಾರಿಗಳು ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ನೀಡಿದ್ದಾರೆ. ಸ್ವತಃ ಅವರೇ ತನಿಖೆಯನ್ನ ಎದುರಿಸಿ ಹೊರಬಂದಂತಹ ನಂತರ ಮಾಧ್ಯಮಗಳ ಮುಂದೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಮಾತನಾಡಿದ್ದಾರೆ, ಇಲ್ಲಿದೆ. ಗೌರವನ ಕೊಟ್ಟಿದ್ದಾರೆ, ಸ್ವಲ್ಪ ನಿಮಿಷ ಕೊಟ್ಟಿದ್ದು, ನಾವು ಚುನಾವಣಾ ಪ್ರಚಾರ ಇತ್ತು, ಅದು ಕೂಡ ಗೌರವ ಕೊಡಬೇಕು ಸ್ಕಿಪ್ ಮಾಡಿ ಆಮೇಲೆ ಮುಂದಕ್ಕೆ ಪ್ರವಾಸಕ್ಕೆ ಹೋಗೋದು ಅಂತ ಹೇಳಿ ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಎಕ್ಸೆಪ್ಷನ್ ಕೇಳ್ಬೋದಾಯ್ತು, ಒಂದು ವಾರ ಟೈಮ್ ಕೇಳ್ಬೋದಾಯ್ತು. ಬಟ್ ಅವರು ನಾನು ಅಧಿಕಾರದಲ್ಲಿ ಇದ್ಕೊಂಡು ದುರುಪಯೋಗ ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಕರೆದಿದ್ರು ಹೋಗಿದೆ ಸರ್. ತಿಮ್ಮಾಪುರ ಕೇಸ್ ವಿಚಾರವಾಗಿ ರಾಜ್ಯಪಾಲರಿಗೆ ತಿಳಿಸುತ್ತಿದ್ದಾರೆ, ಆ ವರ್ಗಾವಣೆ ನೋಡಿ ಅಫಿಷಿಯಲ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ರಾಜಕೀಯವಾಗಿ ಯಾರು ಬೇಕಾದ್ರೂ ಬರ್ಬಿಟ್ಟು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಇವೆಲ್ಲ ಇದೇನು ನೂರಾರು ದೂರುಗಳೆಲ್ಲ ಬಂದಿದೆ. ಈಗ ಸ್ವಲ್ಪ ಸ್ಪೆಷಲ್ ಆಗಿ ಪೊಲೀಸ್ ಇಲಾಖೆ ಇದಾರೆ, ಕಾನೂನೇನಿದೆ ಕ್ರಮ ಕೈಗೊಳ್ತಾರೆ. ಇಬ್ರು ಸಚಿವರು ರಾಜೀನಾಮೆ ಕೊಡ್ಬೇಕಂತ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ ಸರ್. ಅಶೋಕ್ ಕೊಡ್ಸೋಣ ರಾಜೀನಾಮೆ, ಅಶೋಕ್ ಕೇಳಿ.